ಉಡುಪಿ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಅದು ಸಣ್ಣ ಘಟನೆ ಅಲ್ಲ. ಇಲ್ಲಿರ್ತಕ್ಕಂಥವ್ರು ಎಷ್ಟು ಜನ ಅವರು ಕೇರಳ ಫೈಲ್ಸ್ ಸಿನಿಮಾ ನೋಡಿದ್ದೀರಿ ಅಂತ ತಿಳ್ಕೊಳ್ತೀನಿ. ನಾನು ಸಿದ್ದರಾಮಣ್ಣ ಮತ್ತು ಪರಮೇಶ್ವರಿಗೆ ಆಗ್ರಹ ಮಾಡ್ತೀನಿ, ನೀವು ಒಂದು ಬಾರಿ ಕೇರಳ ಫೈಲ್ಸ್ ಸಿನಿಮಾ ನೋಡಿ. ಆ ಕೇರಳ ಫೈಲ್ಸ್ ಸಿನಿಮಾದ ಘಟನೆ ಉಡುಪಿಯಲ್ಲಿ ನಡೆದಿರುವಂತದ್ದು, ಕೇರಳ ಫೈಲ್ಸ್ ಸಿನಿಮಾದ ಘಟನೆ ಉಡುಪಿಯಲ್ಲಿ. ಈ ರಾಜ್ಯದ ಗೌರವಾನ್ವಿತವಾಗಿರ್ತಕ್ಕಂಥ ಒಬ್ಬ ಗೃಹ ಸಚಿವರು ಹೇಳ್ತಾರೆ ಅದು ಮಕ್ಕಳ ಆಟ. ಸ್ವಾಮಿ, ಆ ಕಾಲೇಜಿನ ವಿದ್ಯಾರ್ಥಿನಿಯರು ಹೇಳ್ತಾರೆ ಇದು ಒಂದು ದಿನದ ಘಟನೆ ಅಲ್ಲ, ಕಳೆದ 6-7 ಬಾರಿ ಆ ಕಾಲೇಜಿನಲ್ಲಿ ಈ ಘಟನೆಗಳು ನಡೆದಿದ್ದಾವೆ. ಶೌಚಾಲಯಕ್ಕೆ ಹೋಗಿರ್ತಕ್ಕಂಥ ಹಿಂದೂ ತರುಣಿಯರ ವಿಡಿಯೋಗಳನ್ನು ತೆಗೆಯುವಂತ ಪ್ರಯತ್ನಗಳಾಗ್ತಾ ಇದ್ದಾವೆ, ಮಾಡಿದವರು ಕೇರಳದ ತರುಣಿಯರು. ಅದನ್ನ ಬೇರೆ ಮತಾಂಧ ವ್ಯಕ್ತಿಗಳಿಗೆ ಕಳಿಸಿರ್ತಕ್ಕಂಥದ್ದಕ್ಕೆ ಉದಾಹರಣೆಗಳಿದ್ದಾವೆ. ಆ ಘಟನೆಯನ್ನು ಹಿಡಿದು ಪೊಲೀಸರಿಗೆ ಕೊಟ್ರೆ ಆ ತನಿಖೆಯನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ಪೊಲೀಸ್ ಇಲಾಖೆಯಿಂದ ಆಗಿದೆ. ಇವತ್ತು ಪೊಲೀಸ್ ಇಲಾಖೆಯನ್ನ ಕೈಕಟ್ಟಿ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದೊಂದು ಸಣ್ಣತನದ ಸರ್ಕಾರ, ನಿರ್ವೀರ್ಯ ಸರ್ಕಾರ. ನಾವು ಹೇಳ್ತೇವೆ ನಮ್ಮ ತಾಕತ್ತು ನೋಡಿ, ನಮ್ಮ ಸರ್ಕಾರ ಇಲ್ಲಿದ್ದಾಗ ಎನ್ಐಎನ್ನ ತರಿಸಿದ್ದೆವು, 400 ಜನ ಪಿಎಫ್ಐನ ಭಯೋತ್ಪಾದನೆಯ ತಂಡಗಳನ್ನ ಜೈಲಿಗೆ ಹಾಕುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ. ಇದು ಮುಖ್ಯಮಂತ್ರಿಗಳ ದೇಶ. ಇದು ಹರ್ಷನ ಹತ್ಯೆ ಆಯ್ತು, ಹರ್ಷನ ಹತ್ಯೆ ಆದಾಗ ಅವರನ್ನು ಬಂಧನ ಮಾಡತಕ್ಕಂಥ ಕೆಲಸಗಾರಗಳಾಯ್ತು. ಪ್ರವೀಣ್ ನೆಟ್ಟಾರ್ನ ಹತ್ಯೆ ಆಯ್ತು, ಪ್ರವೀಣ್ ನೆಟ್ಟಾರ್ನ ಹತ್ಯೆ ಹಿಂದೆ ಇರತಕ್ಕಂಥ ಎಲ್ಲ ಶಕ್ತಿಗಳನ್ನ ಜೈಲಿಗೆ ಹಾಕುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ. ನೀವು ಈ ರಾಜ್ಯದಲ್ಲಿ ಇರತಕ್ಕಂಥ ವಿದ್ಯಾರ್ಥಿನಿಯರ ಮಾನಹರಣ ಮಾಡತಕ್ಕಂಥ ಕೆಲಸಗಳು ನಡೆದಾಗ ಕೈಗಟ್ಟಿ ಕೂತ್ಕೊಳ್ತೀರಲ್ಲ, ಆಚಿಕೆ ಆಗ್ಬೇಕು ನಿಮಗೆ. ಇವತ್ತು ಈ ರಾಜ್ಯ ಸರ್ಕಾರ ದೇಶದ ರಾಜಕಾರಣವನ್ನು ಮಾಡ್ತಾ ಇದೆ. ಕಳೆದ ಬಾರಿ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿದ್ದಾಗ 24 ಹಿಂದೂಗಳ ಹತ್ಯೆ ಆಯಿತು, ಮನೆ ಮನೆಗಳಲ್ಲಿ ಇರತಕ್ಕಂಥ ಗೋಗಳ ಹತ್ಯೆಗಳು ನಡೀತು, ನಿರಂತರವಾಗಿರ್ತಕ್ಕಂಥ ಗೋಹಂತಕರ ಅಟ್ಟಹಾಸಗಳು ಜಾಸ್ತಿ ಇತ್ತು. ಆ ಕಾಲಘಟ್ಟದಲ್ಲಿ 2000 ಜನ ಪಿಎಫ್ಐ ಅಲ್ಲಿ ಬಂಧನಕ್ಕಂತಹ ಆರೋಪಿಗಳನ್ನು ಬಿಡತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ಮಾಡಿದ್ರು. ಇವತ್ತು ಅಧಿಕಾರಕ್ಕೆ ಬಂದ ಮೇಲೆ ಪೂರ್ಣವಾಗಿರ್ತಕ್ಕಂಥ ಜಿಹಾದಿಗಳ ಜೊತೆ ಸಿದ್ದರಾಮಯ್ಯ ಕೈ ಜೋಡಿಸಿದ್ದಾರೆ, ಸಿದ್ದರಾಮಯ್ಯ ಸರ್ಕಾರ ಕೈ ಜೋಡಿಸಿದೆ. ಅದರ ಪರಿಣಾಮವಾಗಿ ಉಡುಪಿಯಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನ ಮುಚ್ಚಿ ಹಾಕುವಂತ ಪ್ರಯತ್ನಗಳಾಯ್ತು. ಸ್ವಾಮಿ, ನಾವೇನ್ ಹೇಳ್ಕೊಂಡು ಬಂದಿದ್ದೀವೋ, ನಮ್ಮ ವಿರೋಧ ಪಕ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಗೋಹತ್ಯೆ ನಿಷೇಧ ಮಾಡ್ತೀವಿ, ನಮ್ಮ ಸರ್ಕಾರ ಗೋಹತ್ಯೆ ನಿಷೇಧ ಕಾನೂನು ತಂದಿದೆ, ಮತಾಂತರ ನಿಷೇಧ ಆಗಬೇಕು. ಈ ರಾಜ್ಯದ ಜನರ ಭಾವನೆ ಮತಾಂತರ ನಿಷೇಧ ಕಾಯ್ದೆ ಅಂತ ನಮ್ಮ ಸರ್ಕಾರ ತಂದಿತ್ತು. ಪಠ್ಯ ಪುಸ್ತಕದಲ್ಲಿ ರಾಷ್ಟ್ರ ಹೋರಾಟಗಾರರ ಸಾವರ್ಕರ್ ಅಂತ ಹೆಸರುಗಳನ್ನು ಹಾಕಿದ್ರೆ ಇವತ್ತು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ. ಗೋಹತ್ಯೆ ನಿಷೇಧವನ್ನು ವಾಪಸ್ ತೆಗಿತೀವಿ ಹೇಳ್ತಾರೆ, ಮತಾಂತರ ನಿಷೇಧ ಕಾಯ್ದೆಯನ್ನು ವಾಪಸ್ ತೆಗಿತೀವಿ ಹೇಳ್ತಾರೆ. ಇವತ್ತು ಪಠ್ಯ ಪುಸ್ತಕದಲ್ಲಿ ಸಾವರ್ಕರ್ ಅಂತ ಹೋರಾಟಗಾರರ ಹೆಸರುಗಳನ್ನು ತೆಗಿತಾ ಇದ್ದಾರೆ. ಈ ಪಾರ್ಟಿ, ಈ ಕಾಂಗ್ರೆಸ್ ಇವತ್ತು ರಾಷ್ಟ್ರ ವಿರೋಧಿ ಕಾಂಗ್ರೆಸ್ ಆಗಿದೆ, ಸರ್ಕಾರ ರಾಷ್ಟ್ರ ವಿರೋಧಿ ಸರ್ಕಾರ ಆಗಿದೆ. ಇವತ್ತು ರಾಷ್ಟ್ರದ ಕಾರಣಕ್ಕೋಸ್ಕರ ಹೋರಾಟ ಮಾಡಿದವರನ್ನು ಜೈಲಿಗೆ ಹಾಕ್ತಾ ಇದ್ದೀರಿ. ನಮ್ಮ ಒಬ್ಬಳು ಯುವ ಕಾರ್ಯಕರ್ತೆ ಉಡುಪಿಯ ಘಟನೆಗೆ ಟ್ವೀಟ್ ಮಾಡ್ತಾಳೆ, ಇವತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಜಿಹಾದಿಗಳನ್ನ ಜೈಲಿಗೆ ಹಾಕುವ ತಾಕತ್ತಿಲ್ಲ, ಸಿದ್ದರಾಮಯ್ಯ ಸರ್ಕಾರಕ್ಕೆ ವಿಡಿಯೋ ಮಾಡಿದವರನ್ನ ಜೈಲಿಗೆ ಹಾಕುವಂತಹ ತಾಕತ್ತಿಲ್ಲ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಹತ್ಯೆ ಮಾಡಿದ ಹಂತಕರನ್ನ ಜೈಲಿಗೆ ಹಾಕುವ ತಾಕತ್ತಿಲ್ಲ. ಆದರೆ ಟ್ವೀಟ್ ಮಾಡಿರ್ತಕ್ಕಂಥ ರಾಷ್ಟ್ರಭಕ್ತಿಯನ್ನು ಜೈಲಿಗಟ್ಟುವಂತಹ ಸರ್ಕಾರ ಇದಾಗಿದೆ, ಅವಳನ್ನು ಜೈಲಿಗಟ್ಟುತ್ತಾರೆ, ತಾಯಿಯನ್ನ ಜೈಲಿಗೆ ಹಾಕುವಂತ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ.